ಅನು, ಅನು ಕುಡಿ. ಅನು ಎಷ್ಟೊತ್ತು ಅಂತ ಹೇಗ್ ಕೂತಿರ್ತೀಯ? ಏನಾಯ್ತು ಅಂತನಾದ್ರೂ ಹೇಳು. ನೀನ್ ನೆನ್ನೆ ರಾತ್ರಿ ನನಗ್ ಫೋನ್ ಮಾಡಿ ಕರೆದಾಗ್ಲೇ ನನಗ್ ಅರ್ಥ ಆಯ್ತು ಮೇಜರ್ ಆಗೇನೋ ಆಗಿದೆ ಅಂತ. ಅತ್ತೆ ಏನಾದ್ರೂ ಹೇಳಿದ್ರ? ವನ್ರಾಜ್ ಜೊತೆ ಜಗಳ ಆಡ್ಕೊಂಡ್ಯಾ? ಹೊರಟ್ ಹೋಗು ನನ್ನ ರೂಮಿಂದ. ಗೆಟ್ ಔಟ್. ಅನು, ನೀನ್ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ರೆ ಸೊ ಪ್ಲೀಸ್ ಟೆಲ್ ಮಿ ಯಾರ್, ಏನಾಯ್ತು? ಇಪ್ಪತ್ತೈದು ವರ್ಷದಿಂದ ಪ್ರಯತ್ನ ಪಡ್ತಿದ್ದೆ ನಾನು ನಾನು ಒಳ್ಳೆ ಹೆಂಡತಿ ಆಗ್ಬೇಕು ಅಂತ, ಅವ್ರು ಇಷ್ಟಪಡೋ ಹೆಂಡತಿ ಆಗ್ಬೇಕು ಅಂತ. ಆದ್ರೆ ಅವ್ರಿಗೆ ಇವತ್ತು ಕೂಡ ಅನ್ನಿಸ್ತಿದೆಯಂತೆ ನಾನು ಅವ್ರಿಗೆ ಸರಿ ಹೊಂದಲ್ಲ ಅಂತ. ಅವ್ರು ಅಂದ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿರೋದು ಅಂತ, ನನ್ನನ್ನು ಮದುವೆ ಆಗಿರೋದು ಅಂತ. ವನ್ರಾಜ್ ನಿನ್ಗೆ ಹಾಗೆ ಹೇಳಿದ್ರ? ಆದ್ರೆ ಯಾಕೆ? ನಾನು ಅವರಷ್ಟೆಲ್ಲ ಓದಿಲ್ವಲ್ಲ ದೇವಿಕಾ, ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಬರಲ್ಲ. ನನಗೆ ಸೋರಿ ಅಂತಲೂ ಹೇಳೋಕ್ಕೆ ಸರಿಯಾಗಿ ಬರಲ್ಲ. ನನ್ನ ಮೈಯಿಂದ ಬರೀ ಮಸಾಲೆ ವಾಸನೆ ಬರುತ್ತೆ. ನನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಅವ್ರಿಗೆ ನಾಚಿಕೆ ಆಗತ್ತಂತೆ. ನಾನು ಮುಂದೆ ಓದಬೇಕು ಅಂತಿದ್ದೆ ದೇವಿಕಾ, ಆದರೆ ಮದುವೆ ಆದ್ಮೇಲೆ ಪುಸ್ತಕದ ಜಾಗದಲ್ಲಿ ಕೈಗೆ ಸೌಟ್ ಹೇಗೆ ಬಂತೋ ಗೊತ್ತಾಗ್ಲಿಲ್ಲ. ಆದರೂ ನಾನು ಪ್ರಯತ್ನ ಪಟ್ಟೆ. ಆದರೆ ಅತ್ತೆ ಹೇಳಿದ್ರು ಮನೆ ಸೊಸೆ ಓದಕ್ಕೆ ಅಂತ ಹೊರಗಡೆ ಹೋಗೋದು ಚೆನ್ನಾಗಿ ಕಾಣಿಸಲ್ಲ ಅಂತ. ಹಾಗವರು ಅತ್ತೆ ತಿಳಿ ಹೇಳಲಿಲ್ಲ. ಇವತ್ತು ನನಗೇನೂ ವಿದ್ಯೆ ಇಲ್ಲ ಅಂತಿದ್ದಾರೆ. ನನಗೆ ಎರಡು ಮಕ್ಕಳಾದ್ಮೇಲೆ ಮತ್ತೆ ತಾಯಾಗಕ್ಕೆ ಇಷ್ಟ ಇರಲಿಲ್ಲ. ಆದರೆ ಇವ್ರಿಗೆ ಮಗಳು ಬೇಕಿತ್ತು. ಆ ಗೋಪಾಲಂತೆಯಿಂದ ಭಾವನೆ ಹುಟ್ಟಿದ್ಲು. ಆದರೆ ಇವತ್ತು ಹೇಳ್ತಾ ಇದ್ದಾರೆ ನಾನು ಕೇವಲ ಮನೆ ಮಕ್ಕಳು ಅಂತ ಕಾಲ ಕಳೆದ್ಬಿಟ್ಟೆ ಅಂತ. ನಾನು ಮಾಡಿದ ಅಡುಗೆ ಬಿಟ್ಟರೆ ಅವ್ರಿಗೆ ಬೇರೆಯವ್ರ ಅಡುಗೆ ಇಷ್ಟ ಆಗಲ್ಲ. ಎಲ್ಲಿ ಹೋದರೂ ಮನೆಗೆ ಬಂದು ನಾನು ಮಾಡಿದ ಅಡುಗೆನೇ ಊಟ ಮಾಡ್ತಾರೆ. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಅಡುಗೆ ಮನೆಗೆ ಅಂಟ್ಕೊಂಡಿದ್ಬಿಟ್ಟೆ ಅಂತ. ನನ್ಗೆ ಈ ವಿಷಯಕ್ಕೆ ದುಃಖ ಆಗ್ತಾ ಇಲ್ಲ. ನನಗೋಸ್ಕರ ನಾನೇನು ಮಾಡ್ಕೊಳ್ಳಿಲ್ಲ ಅಂತ. ಯಾವಾಗಲೇ ಆದರೂ ನನ್ನ ಮಕ್ಕಳಿಗೆ ನನ್ನ ಮನೆಯವ್ರಿಗೆ ನನ್ನ ಅವಶ್ಯಕತೆ ಬಿದ್ದಾಗ ನಾನು ಅವ್ರ ಜೊತೆಗೆ ಇರ್ತಿದ್ದೆ ಅಂತ ಹೆಮ್ಮೆ ಇದೆ. ಆದರೆ ನನಗೆ ಇವತ್ತು ಅವ್ರ ಅವಶ್ಯಕತೆ ಇದೆ ದೇವಿಕಾ. ಆದರೆ ಯಾರು ನನ್ನ ಜೊತೆ ಇಲ್ಲ ಯಾಕೆ? ನಾನು ಯಾರಿಂದನೂ ಏನನ್ನೂ ಬಯಸಿಲ್ಲ, ಏನನ್ನು ಬಯಸಲಿಲ್ಲ. ಕೇಳಿದ್ರೆ ಅದು ಗೌರವ ಮಾತ್ರ. ಆದರೆ ನನಗೆ ಅದು ಕೂಡ ಇಲ್ಲಿ ತನಕ ಸಿಗಲಿಲ್ಲ. ಅವ್ರು ಹೇಳ್ತಾರೆ ನಾನು ಮದುವೆಗೆ ಮುಂಚೆ ಯಾವ ಸ್ಥಾನದಲ್ಲಿದ್ನೋ ಈಗಲೂ ಅದೇ ಸ್ಥಾನದಲ್ಲಿದ್ದೀನಿ ಅಂತ. ಅದೇನಂತಾರೆ ಅದೇನಂತಾರೆ ಅಯ್ಯೋ ಗರ್ವ ಆಗಿಲ್ಲ ಅಂತ. ನಾನು ಇಂಗ್ಲೀಷಲ್ಲಿ ಪಟ್ಪಟ ಅಂತ ಮಾತಾಡೋದು, ಯಾವಾಗಲೂ ಸ್ಟೈಲ್ ಮಾಡ್ಕೊಡೋ ತಿರುಗಾಡೋದು, ಆ ರೀತಿ ಗೊರವ ಆಗೋಕ್ಕೆ ನನ್ನ ಕೈಲಿ ಆಗಿಲ್ಲ ಅಂತ. ನನ್ನ ಹತ್ರ ಸಮಯ ಇರಲಿಲ್ಲ, ಮನೆ ಕೆಲಸ ಅಷ್ಟೊಂದು ಇರ್ತಿತ್ತು. ನನಗೇನು ಬರೋದಿಲ್ವ ಅದು ಎಲ್ರಿಗೂ ಕಾಣುತ್ತೆ ದೇವಿಕಾ. ನಾನು 25 ವರ್ಷದಿಂದ ಮಾಡ್ತಿದ್ದೀನಲ್ಲ ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಎಷ್ಟು ಮಾಡಿದ್ರು ಯಾರಿಗೂ ತೃಪ್ತಿನೇ ಆಗಲ್ಲ. ನಂಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಕಾಮ್ ಡೌನ್. ನೀನ್ ಕಮ್ಮಿ ಕೆಲಸ ಮಾಡ್ತಿಲ್ಲ, ನೀನ್ ಯಾರಿಗೂ ಕಮ್ಮಿ ಇಲ್ಲ. ಅನು, ನಿಂಗೆ ಗೊತ್ತೋ ಆಫೀಸ್ಗಳಲ್ಲಿ ಲಂಚ್ ಬ್ರೇಕ್ ಇರುತ್ತೆ, ಟೀ ಬ್ರೇಕ್ಸ್ ಇರುತ್ತೆ, ಆದ್ರೆ ನಿನ್ಗೆ ಬ್ರೇಕ್ ಅನ್ನೋದೇ ಇಲ್ಲ. ನೀನಂತೂ 24 ಗಂಟೆನೂ ನಿನ್ ಕುಟುಂಬ ಕುಟುಂಬ ಅಂತ ಕೆಲಸ ಮಾಡ್ಕೊಂಡಿರ್ತೀಯ. ಎಲ್ರ ಕೈಲೂ ಆಗಲ್ಲ. ತಾಯಿ ಅನ್ನೋಳು ಮಕ್ಕಳು ಮುಖ ನೋಡಿದ ಕೂಡ್ಲೆ ಹೇಳ್ತಾಳೆ, ತಾಯಿ ತನ್ನ ಮಕ್ಕಳ ಹಣೆ ಬರಹನೆ ಬರೀತಾಳೆ. ಆದ್ರೆ ಜನ ಆ ತಾಯಿನೇ ಅವಿದ್ಯಾವಂತೆ ಅಂತ ಹೇಳ್ಬಿಡ್ತಾರೆ.
ಹೋಯ್ತು, ನಾನು ಮನೆಗೆ ಹೋಗ್ಬೇಕು. ಅನು, ಒಂದ್ ನಿಮಿಷ ಅನು, ಇಷ್ಟೆಲ್ಲ ಆದ್ಮೇಲೂ ನೀನು ಮತ್ತೆ ಮನೆಗೆ ಹೋಗ್ಬೇಕಾ? ಹೆಂಡತಿ ಕೋಪಿಸ್ಕೋಬಹುದು, ಅಳ್ಬಹುದು, ಆದ್ರೆ ಮನೆ ಬಿಟ್ಟಿರಕ್ಕಾಗಲ್ಲ. ನೀನು ಹೇಳದ್ಯಲ್ಲ, ಅದು ಮನೆಯಲ್ಲಿ ನಾನಿಲ್ದೆ ಯಾವ ಕೆಲಸನೂ ಆಗಲ್ಲ ಅಂತ ಎಲ್ಲರೂ ಎದ್ದ ತಕ್ಷಣ ನನ್ನ ಹುಡುಕ್ತಿರ್ತಾರೆ. ನನ್ನ ಮನೆ ಅನು, ಅವ್ರು ಹುಡುಕೋದು ಕೇವಲ ಅವ್ರ ಕೆಲಸಕ್ಕೋಸ್ಕರ, ಅವ್ರ ಸ್ವಾರ್ಥಕ್ಕೋಸ್ಕರ. ಮನೇಲಿ ಕೆಲಸ ಆಗದೆ ಇದ್ರು ಇಡೀ ದಿನ ನೀನು ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ರು, ಯಾರಿಗೂ ಏನು ವ್ಯತ್ಯಾಸ ಆಗಲ್ಲ. ನೀನು ನನ್ನ ಮನೆಗೆ ಬಿಡ್ತೀಯಾ? ಇಲ್ಲ, ನಿನಗೆ ಆಫೀಸಿಗೆ ಲೇಟ್ ಆಗೋ ಹಾಕಿದ್ರೆ ನಾನು ನೋಡ್ಕೊಂಡೆ ಹೋಗ್ತೀನಿ. ನೀನು ಬರಬೇಡ. ಅನು, ನಿಂತ್ಕೋ. ಐ ವಿಲ್ ಡ್ರಾಪ್ ಯು. ದೇವಿಕಾ, ನಿಲ್ಸು. ಅಯ್ಯೋ, ಅಯ್ಯೋ, ನಿಲ್ಸು, ನಿಲ್ಸು, ನಿಲ್ಸು. ಮಧ್ಯದಲ್ಲಿ ಎಲ್ಲಿ ಇಳಿತೀಯಾ? ತಲೆ ಕೆಟ್ಟಿದ್ಯಾ? ಹೋದ್ಸಲ ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ನಿನ್ನ ಕೋಪದಲ್ಲಿ, ನನಗನ್ಸತ್ತೆ ವನ್ರಾಜ್ ಮತ್ತೆ ಕಾವ್ಯ ಮಧ್ಯೆ ಸ್ನೇಹಕ್ಕೆ ಮೀರಿದ್ದು ಇನ್ನು ಏನೋ ಇದೆ. ದೇವಿಕಾ, ಆದ್ರೂ ನಾನು ಒಂದೇ ಒಂದು ಫೋನ್ ಮಾಡಿದ ತಕ್ಷಣ ನೀನು ಓಡ್ ಬಂದೆ. ಥ್ಯಾಂಕ್ ಯು. ಹಾ, ಫ್ರೆಂಡ್ಶಿಪ್ ಮಾಡಿದ್ದೀನಿ ಅಂದಮೇಲೆ ಅದನ್ನು ನಿಭಾಯಿಸ್ಲೇಬೇಕಲ್ವಾ? ಬರ್ತೀನಿ. ಅನು, ಪ್ರತಿ ಸಲ ನಾನು ನಿನಗೆ ಹೇಳಿದ್ದೀನಿ ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ, ನಿನಗೆ ಯಾವಾಗಲೇ ಏನೇ ಅಗತ್ಯ ಬಿದ್ದರೂ ಕೂಡ ನಿನ್ನ ಈ ಫ್ರೆಂಡ್ ನಿನ್ನ ಜೊತೆ ಇರ್ತಾಳೆ ಯಾವಾಗಲೂ. ನಿನ್ನನ್ನು ಸ್ನೇಹಿತೆ ಅನ್ಕೊಂಡಿದ್ದೀನಿ, ಆ ಸ್ನೇಹದ ಜವಾಬ್ದಾರಿನೂ ಉಳಿಸ್ಕೋತೀನಿ. ನೀನು ಹೆಂಡತಿಯಾಗಿ ನಿನ್ನ ಗಂಡನ ಪಾದ ಪೂಜೆ ಮಾಡು. ನಾನು ನಿನ್ನ ಗಂಡನ ನಾದ್ನಿಯಾಗಿ ನನ್ನ ಭಾವನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಮನೇಲಿ ಎಲ್ಲರೂ ಎದ್ದಿರಬೇಕು, ಎದ್ಮೇಲೆ ನಾನು ಕಾಣಿಸ್ದೆ ಹೋದ್ರೆ ಚಿಂತೆ ಮಾಡಿಬಿಡ್ತಾರೆ. ಹೊರಟು ಹೋಗು ನನ್ನ ರೂಮಿಂದ. ಗೆಟ್ ಔಟ್. ಮೆಂಟಲಿ ಟಾರ್ಚರ್ ಮಾಡಿದ್ಯಾ ನೀನು ಅನುಗೆ? ಒಂದ್ ವೇಳೆ ಹೆಂಡತಿ ಒಂದು ಕಂಪ್ಲೇಂಟ್ ಕೊಟ್ರೆ ಆಮೇಲೆ ಗಂಡನ ಜೊತೆಗೆ ಅವನ ಇಡೀ ಕುಟುಂಬ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಇನ್ ಒಂದ್ ಸಲ ಹಾಗೇನಾದ್ರೂ ಆದ್ರೆ ಐ ಸ್ವೇರ್. 25 ವರ್ಷದ ಹಿಂದೆ ನಮ್ಮಿಬ್ರು ಮದ್ವೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ಮೇರೆಗಾಗಿತ್ತು. ಆದ್ರೆ ನಾನೀಗ ನಿನ್ನ ಒಪ್ಪಿಗೆ ತಿಳ್ಕೊಳ್ಳೋದಕ್ಕೆ ಬಯಸ್ತೇನೆ. ನನ್ನನ್ನ ಮದ್ವೆ ಆಗ್ತೀಯಾ?